ಚೀನಾದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ರಾಜ್ಯದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಒಂದಿಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇರುವಂತಹದ್ದು ಕೊರೋನಾ ಸೋಂಕು ತಡೆಗೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮದ ಬಗ್ಗೆ ಚರ್ಚಿಸಲು ಇವತ್ತು ಒಂದು ಮಹತ್ವದ ಸಭೆಯನ್ನು ನಡೆಸಲಿದೆ ಬಿ ಬಿ ಎಂ ಪಿ ಆರೋಗ್ಯ ಇಲಾಖೆಯೇ ತುರ್ತಾಗಿ ವಿಧಾನಸೌಧದಲ್ಲಿ ಇವತ್ತು ಕೋವಿಡ್ ಸಭೆಯನ್ನು ನಡೆಸಲಿದೆ ರಾಜ್ಯ ವಿಪತ್ತು ನಿರ್ವಹಣಾ ಸಮಿತಿಯ ಉಪಾಧ್ಯಕ್ಷ ಅಶೋಕ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಆರೋಗ್ಯ ಸಚಿವರು ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ ರಾಜ್ಯದಲ್ಲಿ ತುರ್ತಾಗಿ ಕೋವಿಡ್ ಬಗ್ಗೆ ಕಂಟ್ರೋಲ್ ಮಾಡೋದು ಹೇಗೆ ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಕೋವಿಡ್ ನಿಯಮಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗುತ್ತೆ ಬೆಂಗಳೂರು ಮತ್ತು ರಾಜ್ಯಕ್ಕೆ ಪ್ರತ್ಯೇಕ ಮಾರ್ಗಸೂಚಿಯನ್ನು ಹೊರಡಿಸಲು ರಾಜ್ಯ ಸರ್ಕಾರದಿಂದ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕ್ಲೋಸ್ ಡೋರ್ ಕಾರ್ಯಕ್ರಮ ಸಭೆಗಳಿಗೆ ಮಾಸ್ಕ್ ಅನ್ನು ಕಡ್ಡಾಯಗೊಳಿಸುವಂತಹ ಸಾಧ್ಯತೆಯೂ ಕೂಡ ಇವತ್ತಿನ ಸಭೆಯಲ್ಲಾಗುವಂತಹ ಸಾಧ್ಯತೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕಂದಾಯ ಸಚಿವರಾದಂತಹ ಆರ್ ಅಶೋಕ್ ಅವರು ಕೂಡ ಮಾತನಾಡುವ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಟೆಸ್ಟಿಂಗನ್ನು ಮತ್ತು ಸರ್ವೇಲೆನ್ಸನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿ ಅಂತ ಹೇಳಿದ್ದಾರೆ ವ್ಯಾಕ್ಸಿನೇಷನ್ ಆಫ್ ಎಲ್ಡರ್ಲಿ ಇವತ್ತು ಹಿರಿಯರಿಗೆ ಅರವತ್ತು ವರ್ಷ ಮೇಲ್ಪಟ್ಟು ಯಾರಿಗೆ ಇತರೆ ಸಮಸ್ಯೆ ಇರುತ್ತೆ ಆರೋಗ್ಯದ ಸಮಸ್ಯೆ ಅವರಿಗೆ ಪ್ರಾಶಸ್ತ್ಯದಲ್ಲಿ ಬೂಸ್ಟರ್ ಡೋಸನ್ನು ಪ್ರಾಶಸ್ತ್ಯದಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ ಯಾರು ಅಂತಾರಾಷ್ಟ್ರೀಯ ಪ್ರಯಾಣಿಕರು ಅಲ್ಲಿಂದ ಏರ್ಪೋರ್ಟ್ಸ್ಗೆ ಬರ್ತಾರೆ ಅವರು ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಸರ್ಟಿಫಿಕೇಟನ್ನು ತರಬೇಕು ಅನ್ನೋವಂಥದ್ದಕ್ಕೆ ಸಲಹೆಯನ್ನು ನಾನು ಕೊಟ್ಟಿದ್ದೇನೆ ಹೆಲ್ತ್ ಮಿನಿಸ್ಟರು ಮತ್ತು ಹೆಲ್ತ್ ಇಲಾಖೆ ರೆವಿನ್ಯೂ ಪೊಲೀಸ್ ಸಂಬಂಧಪಟ್ಟಂತ ಇಲಾಖೆಗಳನ್ನ ನಾಳೆ ಸಭೆ ಕರೆದು ಹೊಸ ವರ್ಷ ಬೇರೆ ಬರ್ತಾ ಇದೆ ನ್ಯೂ ಇಯರ್ ಆಚರಣೆ ಸಂದರ್ಭದಲ್ಲೂ ಕೂಡ ಕ್ರಮಗಳನ್ನ ತೆಗೆದುಕೊಳ್ಬೇಕು ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಇಷ್ಟಕ್ಕೂ ಸಂಬಂಧಪಟ್ಟಂತ ಒಂದು ಸಭೆಯನ್ನ ನಾಳೆ ಕರೀತಾ ಇದ್ದೀನಿ ವಿಧಾನಸೌಧದಲ್ಲಿ ಬೆಂಗಳೂರು ಮತ್ತು ಕರ್ನಾಟಕ ಎರಡಕ್ಕೂ ಪ್ರತ್ಯೇಕ ಮಾರ್ಗಸೂಚಿಗಳನ್ನ ಮಾಡ್ತೀವಿ ರಾಜ್ಯದಲ್ಲಿ ಒಂದು ಕಡೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ದಿನಗಣನೆ ಆರಂಭವಾಗಿದೆ ಮತ್ತೊಂದು ಕಡೆ ಚೀನಾದಲ್ಲಿ ಕೊರೋನಾ ಮಹಾಸ್ಫೋಟವಾಗ್ತಾ ಇದೆ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಿದ್ದು ಕೊರೋನಾ ಕೇಸ್ಗಳ ಏರಿಕೆಯ ಆತಂಕ ಇದೆ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣದಲ್ಲಿದೆ ಈಗ ಬರೀ ಮಾಸ್ಕ್ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಮತ್ತು ಬೂಸ್ಟರ್ ಡೋಸ್ ತೆಗೆದುಕೊಳ್ಳುವಂತೆ ಸೂಚನೆಯನ್ನು ಮಾತ್ರ ಕೊಡಲಾಗಿದೆ ಒಂದು ವಾರ ಕಾದು ನೋಡಿ ನಂತರ ಒಂದಿಷ್ಟು ತಂತ್ರಗಳನ್ನು ಅನುಸರಿಸುವಂತಹ ಸಾಧ್ಯತೆ ಇದೆ ಕೇಸ್ ಏರಿಕೆ ಆದರೆ ಮತ್ತಷ್ಟು ನಿಯಮ ಮಾಡುವ ಸಾಧ್ಯತೆ ಇದೆ ಯಾವ್ಯಾವ ನಿಯಮವನ್ನು ಜಾರಿಗೆ ತರಬಹುದು ಅಂಥೇಳಿ ನೋಡ್ತಾ ಹೋಗೋಣ ಒಂದು ವೇಳೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಹೋದರೆ ಮತ್ತೊಂದಿಷ್ಟು ನಿಯಮಗಳನ್ನು ತರುವಂತಹ ಸಾಧ್ಯತೆ ಇದೆ ಹಾಗಾದರೆ ಈ ಮಾಲ್ ಪಬ್ಬು ಜೊತೆಗೆ ಬಾರ್ ರೆಸ್ಟೋರೆಂಟ್ ಪ್ರವೇಶಕ್ಕೆ ಮೂರು ಡೋಸ್ ಸರ್ಟಿಫಿಕೇಟ್ ಕಡ್ಡಾಯ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ಈಗಾಗಲೇ ಕ್ಲೋಸ್ ಡೋರ್ನಲ್ಲಿ ನಡೆಯುವಂತಹ ಸಭೆ ಆಗಿರಬಹುದು ಪಾರ್ಟಿಗಳಾಗಿರಬಹುದು ಅಲ್ಲಿ ಮಾಸ್ಕನ್ನು ಸಂಪೂರ್ಣವಾಗಿ ಹಾಕ್ಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ಈಗ ರಾಜ್ಯ ಸರ್ಕಾರ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆಯಾದರೆ ಮತ್ತಷ್ಟು ಕಠಿಣ ಕ್ರಮಗಳ ಮೊರೆ ಹೋಗುವಂತಹ ಸಾಧ್ಯತೆ ಇದೆ ಅದರಲ್ಲಿ ಮೊದಲನೇದೇ ಈ ಮಾಲು ಪಬ್ಬು ಬಾರು ರೆಸ್ಟೋರೆಂಟ್ ಪ್ರವೇಶಕ್ಕೆ ಮೂರು ಡೋಸ್ ಸರ್ಟಿಫಿಕೇಟ್ ಕಡ್ಡಾಯದ ಸಾಧ್ಯತೆ ಯಾಕೆಂದ್ರೆ ಅತಿ ಹೆಚ್ಚು ಜನರು ಸೇರುವಂತಹ ಸ್ಥಳಗಳಿದು ಇನ್ನು ಹೋಟೆಲು ರೆಸ್ಟೋರೆಂಟು ಬಾರ್ ಕ್ಲಬ್ಗಳಲ್ಲಿ ಅಂತರಕ್ಕೆ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ ಸೋಷಿಯಲ್ ಡಿಸ್ಟೆನ್ಸನ್ನು ಅನ್ನ ಮೇಂಟೈನ್ ಮಾಡಲಿಕ್ಕೆ ಸೂಚನೆಯನ್ನು ಈಗಾಗಲೇ ಕೊಟ್ಟು ಕೂಡ ಆಗಿದೆ ಸಾರ್ವಜನಿಕರಿಗೆ ಮಾಸ್ಕ್ ಕಡ್ಡಾಯ ಮಾಡಬಹುದು ಈಗಿರುವಂತಹದ್ದು ಸೂಚನೆ ಮುಂದಿನ ದಿನಗಳಲ್ಲಿ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಮಾಸ್ಕ್ ಅನ್ನು ಹಾಕಬಹುದು ಹಾಕಲೇಬೇಕು ಅನ್ನುವಂತಹ ಒಂದು ಸೂಚನೆ ಬರಬಹುದು ಇನ್ನು ಸಾರ್ವಜನಿಕ ಸ್ಥಳಗಳ ಭೇಟಿಗೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕಡ್ಡಾಯ ಮಾಡಬಹುದು ಶಾಲೆ ಶಿಕ್ಷಣ ಸಂಸ್ಥೆಗಳು ಕಾಲೇಜುಗಳಲ್ಲಿ ಮಾಸ್ಕ್ ಅನ್ನು ಕಡ್ಡಾಯ ಮಾಡಬಹುದು ಈಗಾಗಲೇ ರಾಜ್ಯ ಸರ್ಕಾರದಿಂದ ವಿಶ್ವವಿದ್ಯಾಲಯಗಳಿಗೆ ಸುತ್ತೋಲೆ ಕೂಡ ಹೋಗಿದೆ ಇನ್ನು ಹೊಸ ವರ್ಷಾಚರಣೆ ನಡೆಯುವಂತಹ ಸ್ಥಳಗಳಲ್ಲಿ ಗುಂಪುಗೂಡದಂತೆ ತಿಳಿಸಬಹುದು ಅಲ್ಲೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಒಂದು ಹೊಸ ಮಾರ್ಗಸೂಚಿ ಪ್ರಕಟ ಆದರೂ ಆಗಬಹುದು ಕೆಲವೊಂದು ಪ್ರದೇಶಗಳ ಭೇಟಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಬಹುದು ಈ ಎಲ್ಲ ಅಂಶಗಳನ್ನ ಉಲ್ಲೇಖಿಸಿ ಮತ್ತೊಂದು ಹೊಸ ಪ್ರತ್ಯೇಕ ಗೈಡ್ಲೈನ್ಸ್ ರಿಲೀಸ್ ಆದರೂ ಕೂಡ ಅಚ್ಚರಿ ಪಡುವ ಹಾಗಿಲ್ಲ ಹಾಗಾಗಿ ಮುಂಜಾಗೃತ ಕ್ರಮವಾಗಿ ನಮಗೆ ನಾವೇ ಎಚ್ಚರಿಕೆಯನ್ನು ವಹಿಸ್ಕೊಬೇಕಾಗುತ್ತೆ ಆ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಮಾಸ್ಕನ್ನು ಹಾಕ್ಕೊಂಡು ಹೊರಗೆ ಬಂದರೆ ನಮಗೆ ಮತ್ತು ನಮ್ಮವರಿಗೆ ಒಳಿತಾಗಲಿದೆ ಕೊರೋನಾ ಒಂದು ಮತ್ತು ಎರಡನೇ ಅಲೆಯ ಸಂದರ್ಭದಲ್ಲಿ ರಾಜ್ಯ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಜನರು ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸಿದ್ರು ಅದರಲ್ಲೂ ಕೂಡ ಈ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಒದ್ದಾಡಿದಂತಹ ಪರಿಸ್ಥಿತಿ ಇದೆಯಲ್ಲ ಅದು ಇನ್ನೂ ನಮ್ಮ ಕಣ್ಣು ಮುಂದೆ ಹಾಗೆ ಇರುವಂತಹದ್ದು ಈ ಬೆನ್ನಲ್ಲೇ ಈಗ ಚೀನಾದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆಯಲ್ಲ ಹಾಗಾಗಿ ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ ಆಸ್ಪತ್ರೆಯಲ್ಲಿ ಬೆಡ್ ಫಟಾಫಟ್ ಅಂತ ರೆಡಿ ಮಾಡ್ತಾ ಇದ್ದಾರೆ ಅದರಲ್ಲೂ ಐಎಲ್ಎ ಎ ಸಾರಿ ಪ್ರಕರಣದ ಮೇಲೆ ತೀವ್ರ ನಿಗವನ್ನ ವಹಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಬೆಡ್ಗಳ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಜೊತೆಗೆ ಐಸಿಯು ಬೆಡ್ಗಳ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಮೂಲಕ ಕೊರೋನಾ ಯಾವುದೇ ಅಲೆ ಬಂದರೂ ಕೂಡ ಅದರನ್ನ ಅದನ್ನು ಎದುರಿಸಲಿಕ್ಕೆ ನಾವು ಸರ್ವಸನ್ನದ್ಧವಾಗಿದ್ದೇವೆ ಅಂತೇಳಿ ಈಗ ವೈದ್ಯರು ಮತ್ತು ಸಿಬ್ಬಂದಿಗಳು ಕೂಡ ತಿಳಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಮತ್ತೆ ಕೊರೋನಾ ಕಟ್ಟೆಚ್ಚರವನ್ನ ವಿಧಿಸಲಾಗಿದೆ ಈಗಾಗಲೇ ಚೀನಾದಲ್ಲಿ ಕೊರೋನಾ ರಣತಾಂಡವ ಆಡ್ತಾ ಇದೆ ಈ ಬೆನ್ನಲ್ಲೇ ಕರ್ನಾಟಕಕ್ಕೆ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ವಿಧಿಸಿದೆ ಸದ್ಯ ಆಸ್ಪತ್ರೆಗಳ ಬೆಡ್ಗಳು ಖಾಲಿ ಇದೆ ಆದರೆ ಒಂದಿಷ್ಟು ಸಾರಿ ಐ ಎಲ್ ಐ ಗುಣಲಕ್ಷಣಗಳಿರುವಂತಹ ರೋಗಿಗಳನ್ನ ಬ್ಲಾಕ್ ಗಳಿಗೆ ಪ್ರತ್ಯೇಕವಾಗಿರುವಂತಹ ಐಸಿಯು ಬ್ಲಾಕ್ ಗೆ ಜೊತೆಗೆ ಅವರಿಗೆ ಆಕ್ಸಿಜನ್ ಬೆಡ್ ಗಳಿಗೆ ರವಾನೆ ಮಾಡಲಾಗುತ್ತೆ ಏನು ಐಸಿಯು ನಲ್ಲಿ ಈ ಭಾಗದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ರೋಗಿಗಳಿದ್ದಾರೆ ಜೊತೆಗೆ ಮುಂಚಿತವಾಗಿ ಯಾವ ರೀತಿ ಸಿದ್ಧತೆಗಳನ್ನ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಇದ್ರೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ನೀವು ನೋಡ್ತಾ ಇರಬಹುದಾಗಿದೆ ಸೊ ಇದು ಐ ವಿಭಾಗ ಸೊ ಇಲ್ಲಿ ಒಂದಿಷ್ಟು ತೀವ್ರವಾಗಿರುವಂತಹ ಆಕ್ಸಿಜನ್ ಲೆವೆಲ್ ಡೌನ್ ಆಗಿರುವವರು ಐ ಎಲ್ ಐ ಸಾರಿ ತೀವ್ರವಾಗಿ ಅವ್ರನ್ನ ಕಾಡ್ತಾ ಇರೋರನ್ನ ಈ ವಾರ್ಡ್ ಗೆ ಶಿಫ್ಟ್ ಮಾಡಲಾಗುತ್ತೆ ಈಗಾಗಲೇ ಅನೇಕ ಬೆಡ್ಗಳು ಕೂಡ ಖಾಲಿ ಇರುವಂಥದ್ದು ನೀವು ಗಮನಿಸ್ಬೋದು ಸೊ ಇಲ್ಲಿ ಮಾನಿಟರ್ ಆಗಿ ಅವ್ರಿಗೇನಾದರೂ ಕೋವಿಡ್ ಪಾಸಿಟಿವ್ ಕಂಡು ಬಂದಲ್ಲಿ ಅವರನ್ನು ಬೇರೆ ವಿಭಾಗಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಎಲ್ಲ ಪೇಷೆಂಟ್ಗಳ ಮೇಲೆ ತೀವ್ರವಾಗಿರುವಂತಹ ನಿಗವನ್ನು ಇಡಲಾಗಿದೆ ಈಗಾಗಲೇ ಐ ಎಲ್ ಐ ಹಾಗೂ ಸಾರಿ ಗುಣಲಕ್ಷಣಗಳು ಇರುವಂತಹ ಪೇಷೆಂಟ್ಗಳಿಗೆ ಎಲ್ಲ ಕೊರೋನಾ ಚೆಕ್ಗಳನ್ನು ಕೂಡ ಮಾಡಲಾಗುತ್ತೆ ಜೊತೆಗೆ ಇನ್ ಕೇಸ್ ಅವರಿಗೆ ಪಾಸಿಟಿವ್ಗಳು ಬಂದರೆ ಬೇರೆ ವಾರ್ಡ್ಗಳಿಗೆ ಶಿಫ್ಟ್ ಮಾಡಲಾಗುತ್ತೆ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾದರೆ ಸೊ ಆ ರೀತಿಯ ಮಾನಿಟರ್ ಆಗಿ ಕ್ಲೋಸ್ ಆಗಿ ಮಾಡಲಾಗುತ್ತೆ ಸೊ ಒಟ್ಟಾರೆಯಾಗಿ ಆಸ್ಪತ್ರೆಗಳಂತೂ ಸನ್ನದ್ಧವಾಗಿದೆ ಆದರೆ ಈ ರೀತಿಯ ಪ್ರಕರಣಗಳು ಮರುಕಳಿಸದೆ ಇರಲಿ ಅನ್ನುವಂಥದ್ದು ಕೂಡ ಅದಕ್ಕೆ ಜನ ಹೆಚ್ಚು ಜಾಗೃತಿ ಆಗಿರಬೇಕು ಮಾಸ್ಕ್ ಧರಿಸಬೇಕು ಜೊತೆಗೆ ಕೊರೋನಾ ರೂಲ್ಸ್ ಮಾಡಿದ್ರೆ ಆ ಹಳೆಯ ಕೆಟ್ಟ ದಿನಗಳು ಮರುಕಳಿಸಲ್ಲ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕರ್ತಲಾ ಪಬ್ಲಿಕ್ ಟಿವಿ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಜೆಸಿಬಿಗಳು ಘರ್ಜನೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಅದರಲ್ಲೂ ಕೂಡ ಈ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿರೋರಿಗೆ ಮತ್ತೊಂದು ಹಂತದ ಬಿಸಿಯನ್ನ ಮುಟ್ಟಿಸ್ಲಿಕ್ಕೆ ಈಗ ಪಾಲಿಕೆ ಸರ್ವ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡಿಕೊಂಡಿದೆ ಹಾಗಾದ್ರೆ ಈ ಬಾರಿ ಜೆ ಬಿ ಎಲ್ಲೆಲ್ಲಿ ಘರ್ಜನೆ ಮಾಡುತ್ತೆ ಅದಕ್ಕೆ ರೂಪುರೇಷೆಗಳನ್ನು ಹೇಗೆ ಪಾಲಿಕೆ ಮಾಡಿಕೊಂಡಿದೆ ಬನ್ನಿ ನೋಡೋಣ ಬೆಂಗಳೂರಲ್ಲಿ ಮತ್ತೆ ಜೆ ಸಿ ಘರ್ಜನೆಗೆ ಸಿದ್ಧತೆ ಮುಂದಿನ ಏಳು ದಿನಗಳಲ್ಲಿ ನಡೆಯಲಿದೆ ಡೆಮಾಲಿಷನ್ ಡ್ರೈವ್ ಬೆಂಗಳೂರಿನಲ್ಲಿ ಮಳೆ ಬಂದಾಗ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಅಗತ್ಯತೆ ಬೆಳಕಿಗೆ ಬಂದಿತ್ತು ಆರುನೂರ ತೊಂಬತ್ತೇಳು ಆಸ್ತಿಗಳಿಗೆ ರಾಜಕಾಲುವೆ ಒತ್ತುವರಿ ತೆರವಿಗಾಗಿ ನೋಟಿಸ್ಗಳನ್ನು ನೀಡಿ ಕೆಲವೆಡೆ ಡೆಮಾಲಿಷನ್ ಪ್ರಕ್ರಿಯೆ ಸಹ ಶುರು ಮಾಡಿ ಮಹದೇವಪುರ ಯಲಹಂಕ ಪೀಣ್ಯ ಭಾಗಗಳಲ್ಲಿ ರಾಜಕಾಲುವೆ ಒತ್ತುವರಿ ಮಾರ್ಕಿಂಗ್ ಮಾಡಿ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು ನಿನ್ನೆ ಈ ಸಂಬಂಧ ಬುಲ್ಡೋಸರ್ ಟೂ ಡಾಟ್ ಓನ ಮಾರ್ಕಿಂಗ್ ಆಸ್ತಿಗಳ ತೆರವು ಮಾಡಿ ವಶಕ್ಕೆ ಪಡೆಯಲಾಯಿತು ಇನ್ನು ಮುನೇನ ಕೊಳಲು ಶಾಂತಿನಿಕೇತನ ಲೇಔಟ್ ಹಾಗೂ ಹಳ್ಳಿಯಲ್ಲಿ ಆರು ಒತ್ತುವರಿಗಳ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಮುನೇನಾ ಕೊಳಲು ಹಾಗೂ ಶಾಂತಿನಿಕೇತನ ಲೇಔಟ್ನಲ್ಲಿ ಥರ್ಟಿ ಇಂಟು ಫಾರ್ಟಿ ಅಡಿ ಸ್ಥಳದಲ್ಲಿ ರಾಜಕಾಲುವೆಯ ಮೇಲೆ ನಿರ್ಮಿಸಿದ್ದ ಎರಡು ಕಟ್ಟಡ ಅಂದರೆ ಜಿ ಪ್ಲಸ್ ಒನ್ ಕಟ್ಟಡವನ್ನು ಇಂದು ನೆಲಸಮಗೊಳಿಸಲಾಗಿದೆ ಇದೇ ಸ್ಥಳದಲ್ಲಿ ರಾಜಕಾಲುವೆಯ ಮೇಲೆ ನಿರ್ಮಿಸಿದ್ದ ಎರಡು ಶೆಡ್ಗಳನ್ನು ಕೂಡ ತೆರವುಗೊಳಿಸಲಾಗಿದೆ ಹಾಗೆ ಅಮಾನಿ ಬೆಳ್ಳಂದೂರು ಖಾನೆ ಹಳ್ಳಿ ವ್ಯಾಪ್ತಿಯಲ್ಲಿ ರಾಜಕಾಲುವೆ ಮಾರ್ಗದಲ್ಲಿ ನಿರ್ಮಿಸಿದ್ದ ಒಂದು ಶೆಡ್ ಹಾಗೂ ಸುಮಾರು ಸುಮಾರು ಅರವತ್ತು ಮೀಟರ್ ಉದ್ದದ ಕಾಂಪೌಂಡ್ ಗೋಡೆಯನ್ನ ತೆರವುಗೊಳಿಸಲಾಗಿದೆ ಇದರ ಜೊತೆ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ತಹಶೀಲ್ದಾರರು ಒತ್ತುವರಿದಾರರಿಗೆ ನೋಟಿಸ್ ಜಾರಿ ಮಾಡಿ ಆದೇಶ ಹೊರಡಿಸಿದ ನಂತರ ಬಾಕಿ ಒತ್ತುವರಿಗಳ ತೆರವು ಕಾರ್ಯಾಚರಣೆಯನ್ನು ನಡೆಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ನೆಕ್ಸ್ಟ್ ಆಗುತ್ತೆ ಒಂದ್ ಹತ್ ಹದಿನೈದ್ property ಆಗುತ್ತೆ ಚಿನ್ನಪ್ಪನಳ್ಳಿ spice <Sanye> ಗಾರ್ಡನ್ ತಹಸೀಲ್ದಾರ್ ಯಾವ್ ಯಾವ್ದ್ order ಕೊಡ್ತಾರೆ ಅದರ್ ಮೇಲೆ ಹೋಗುತ್ತೆ ಅದ್ನ ಹೋಯ್ತು ಹೋಗಿ ಅವರ್ದೆಲ್ಲ ಆರ್ಡರ್ ಮಾಡ್ತಾರೆ ತಹಸೀಲ್ದಾರ್ ಆರ್ಡರ್ ಕೊಟ್ಟಿದ್ ತಕ್ಷಣ ನಾವು ಸ್ಟಾರ್ಟ್ ಮಾಡಿದಿವಿ ಒಂದು two three days ಅಲ್ಲಿ ಇದ್ ಮಾಡ್ಕೊಂಡ್ ಮಾಡ್ಬಿಡ್ತೀವಿ ಇದುವರೆಗೆ ಬಿಬಿಎಂಪಿ ಮಹದೇವಪುರ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಒಟ್ಟಾರೆ ಒಂದು ಸಾವಿರದ ನೂರ ಎಪ್ಪತ್ನಾಲ್ಕು ರಾಜಕಾಲುವೆ ಒತ್ತುವರಿಗಳನ್ನ ಗುರುತಿಸಿದೆ ಈ ಪೈಕಿ ಒಂದು ಸಾವಿರದ ಮೂವತ್ತೇಳು ಒತ್ತುವರಿಗಳನ್ನ ಈಗಾಗಲೇ ತೆರವುಗೊಳಿಸಲಾಗಿದ್ದು ನೂರ ತೆರವುಗೊಳಿಸಬೇಕಾಗಿದೆ ಈ ಪೈಕಿ ಹನ್ನೊಂದು ಪ್ರಕರಣಗಳು ನ್ಯಾಯಾಲಯಕ್ಕೆ ಸಂಬಂಧಿಸಿದ್ದಾಗಿದೆ ಇನ್ನು ನೂರ ಮೂವತ್ತೊಂದು ಒತ್ತುವರಿಗಳ ತೆರವು ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಸರ್ವೆ ನಡೆಸುತ್ತಾ ಇದ್ದು ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲು ಅಗತ್ಯ ಕ್ರಮಗಳನ್ನು ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸದ್ಯ ಉಳಿದಂತೆ ನಗರದಲ್ಲೂ ಏಳು ವಲಯಗಳಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಶುರುವಾಗಬೇಕಿದೆ ಈ ಸಂಬಂಧ ಭೂ ಸರ್ವೆ ಇಲಾಖೆ ಸರ್ವೆ ವರದಿ ನೀಡಬೇಕಿದೆ ಒಮ್ಮೆ ಸ್ಪಷ್ಟವಾದ ಬಳಿಕ ಏಳು ದಿನಗಳಲ್ಲಿ ಮತ್ತೊಂದು ಸುತ್ತಿನ ತೆರವು ಕಾರ್ಯಾಚರಣೆಯತ್ತ ಬಿಬಿಎಂಪಿ ಚಿಂತಿಸಿದೆ ನಂದಿನಿ ಪಬ್ಲಿಕ್ ಟಿವಿ ಬೆಂಗಳೂರು